ಹುಷಾರು ಮೇಡಮ್ ಮೇಡಮ್ ಹಿಂದಕ್ಕೆ ಬರೋಣ ಕಣ್ಣ ಈಗ ನೋಡಿ ಈ ಕ್ಲೇಮ್ ಸಿಗುತ್ತೆ ಬಂದಷ್ಟು ಎಲ್ಲ ಸಿಗುತ್ತೆ ಜೊತೆಗೆ ನಮ್ಗಾಗ್ಲೇ ಜಿಲ್ಲೆಗೆ ಈಗಾಗ್ಲೇ ಅನೇಕ ದಾನಿಗಳು ಒಂದು 250-270 ಕಾನ್ಸಲ್ಟೆಂಟ್ಸ್ ಕೊಟ್ಟಿದ್ದಾರೆ. ಹಾಗಾಗಿ ತುಮಕೂರು ಜಿಲ್ಲೆ ಇವತ್ತು ನಾವು ಸುಮಾರು 600 ಕಾನ್ಸಲ್ಟೆಂಟ್ಸ್ ಅನ್ನ ಇಸಿಜಿ ತಗೊಂಡಿದ್ದೀವಿ. ಅದರ ಅರ್ಥ 600 ಜನ ಪೇಷಂಟ್ಸ್ಗೆ ಆಕ್ಸಿಜನೇಟೆಡ್ ಬೆಡ್ ಅನ್ನ ಕೊಡ್ಬೋದು. ಇದು ಬಹಳ ಹೆಚ್ಚು ಆಕ್ಸಿಜನ್ ರಿಕ್ವೈರ್ ಆದವ್ರಿಗೆ ಆಗೋದಿಲ್ಲ, ಆದರೂ ಮಾಡ್ರೇಟ್ ಮತ್ತು ಸ್ಟೆಪ್ ಅಪ್ನವ್ರಿಗೆ ಬಹಳ ಹೆಲ್ಪ್ ಆಗೋದ್ರಿಂದ ತುಮಕೂರಲ್ಲಿ ಒಂದು ಹಂತಕ್ಕೆ ನಾವು ಆಕ್ಸಿಜನ್ ಸಮಸ್ಯೆನ ಎದುರಿಸ್ಲಿಕ್ಕಾಗಿದೆ. ನಾವು ನಿರೀಕ್ಷೆ ಮಾಡಿರಲಿಲ್ಲ ಇಷ್ಟೊಂದು ಸಹಾಯನ ನೀವೆಲ್ಲ ಮಾಡ್ತೀರಿ ಅಂತ ಹೇಳಿ ನನಗೆ ಇವತ್ತು ಹೃದಯ ತುಂಬ ಬರ್ತಾ ಇದೆ. ನಮ್ಮ ಮೇಲೆ ವಿಶ್ವಾಸ ಇಟ್ಟು ಜಿಲ್ಲಾಡಳಿತದ ಜೊತೆ ತಾವೆಲ್ಲ ಸೇರಿ ಇಷ್ಟೊಂದು ದೊಡ್ಡ ಸಹಾಯ ಮಾಡೋದಕ್ಕೆ ನಾನು ಜಿಲ್ಲೆ ಪರವಾಗಿ ಸರ್ಕಾರದ ಪರವಾಗಿ ತಮಗೆಲ್ಲ ಅಭಿನಂದಿಸ್ತೇನೆ. ಇದೇ ದೊಡ್ಡ ಮನಸ್ಸು ಒಂದು ನಿಮ್ಗೆ ಇರಬೇಕು. ಮನುಷ್ಯರು ದುಡಿಯೋದೇ ಶ್ರೇಷ್ಠ ಅಲ್ಲ, ದುಡ್ಡಿದ್ದನ್ನು ಈ ಥರ ಸಾರ್ವಜನಿಕರಿಗೆ ಹಂಚಿಕೆ ಮಾಡೋದು ಬದುಕಿನಲ್ಲಿ ಅವ್ರ ಜೊತೆ ನಾವು ಶೇರ್ ಮಾಡ್ತೀವಿ ಅನ್ನೋ ದೊಡ್ಡ ಮನಸ್ಸೇನು ಇಟ್ಕೊಂಡಿದ್ದೀರಿ. ನೀವೆಲ್ಲ ಅಭಿನಂದನಾರ್ಹರು. ನಿಮಗೆಲ್ಲ ಒಬ್ಬೊಬ್ಬರಿಗೂ ನಾನು ವೈಯಕ್ತಿಕವಾಗಿ ಆಭಾರಿಯಾಗಿದ್ದೇನೆ. ಅವತ್ತು ನಾನು ಯಾರ್ಯಾರಿಗೆ ಏನೇನು ರಿಕ್ವೆಸ್ಟ್ ಮಾಡಿದೆ ಸೂಚನೆ ಕೊಟ್ಟೆ ಒಬ್ಬರೂ ಇಲ್ಲ ಅಂದಿಲ್ಲ ಸಭೆಯಲ್ಲಿ. ಇಷ್ಟೊಂದು ದೊಡ್ಡತನ ಇದೆ ಅಂತ ನಾನು ಅಂದ್ಕೊಂಡಿರಲಿಲ್ಲ. ಇವತ್ತು ನನಗೆ ಖಂಡಿತ ನೈವೇದ್ಯ ಆಗಿದೆ. ನೀವೆಲ್ಲ ಭಾಳ ಉಪಕಾರನ ಇವತ್ತು ಮಾಡಿದ್ದೀರಿ. ಇದೇ ರೀತಿ ಅನೇಕ ದಾನಿಗಳು ಇವತ್ತು ನಮಗೆ ಬೇರೆ ಬೇರೆ ರೀತಿ ಸಹಾಯ ಮಾಡ್ತಾ ಇದ್ದಾರೆ. ನಮಗೆ ಇವತ್ತು ಆಕ್ಸಿಜನ್ ಪ್ರಾಬ್ಲಮನ್ನು ನಿಭಾಯಿಸ್ಬೇಕು ಅಂದಾಗ ಈಗ ಆನಂತರ ಬರ್ತಾರೆ ನಮ್ಮ ಹೈಡಲ್ಬರ್ಗ್ ಸಿಮೆಂಟ್ ಫ್ಯಾಕ್ಟ್ರಿಯವರು ತುರ್ವೇಕರನಲ್ಲಿ ಆಕ್ಸಿಜನ್ ಪ್ಲ್ಯಾಂಟ್ 500 liter ಆಕ್ಸಿಜನ್ ಪ್ಲ್ಯಾಂಟ್ ಹಾಕ್ಕೊಡ್ಲಿಕ್ಕೆ ಮೊನ್ನೆ ಬೋರ್ಡ್ ಅಪ್ರೂವಲ್ ತೊಗೊಂಡು ನಿನ್ನೆ ಬಂದು ನನಗೆ ತಿಳಿಸಿದ್ದಾರೆ. ಇವತ್ತು ಡಿ ಸಿ ಅವರಿಗೆ ಕಾಗದ ಕೊಡ್ತಾರೆ. ಅವ್ರ ಜೊತೆಗೆ ನಮಗೆ ಗುಬ್ಬಿಗೆ ರೋಟರಿ ಸಂಸ್ಥೆ ವತಿಯಿಂದ ಆಕ್ಸಿಜನ್ ಪ್ಲ್ಯಾಂಟ್ ಕೊಡ್ತಾ ಇದ್ದಾರೆ. ಮತ್ತು ವಿಪ್ರೋನವರು ಒಂದು ಪ್ಲ್ಯಾಂಟ್ ಕೊಡ್ತಾ ಇದ್ದಾರೆ. ಮತ್ತು ನಮ್ಮ ಜಪಾನ್ ಇಂಡಸ್ಟ್ರಿಯಲ್ ಏರಿಯಾನಲ್ಲಿ ಏನೋ ಇವತ್ತು ಕಂಪ್ನಿ ಬಂದಿದೆ ಅವರು ನಮಗೆ ತುಮಕೂರು ಸರ್ಕಾರಿ ಆಸ್ಪತ್ರೆ ಅವನಲ್ಲಿ 2 KL ಪ್ಲ್ಯಾಂಟ್ ಹಾಕೊಳ್ಳಿಕ್ಕೆ ದಾಖಲೆ ಒಪ್ಪಿದ್ದಾರೆ. ಬಹುಶಃ ಒಂದು 2 crore rupees ಕೊಟ್ಟು ತುಮಕೂರು ಸರ್ಕಾರಿ ಆಸ್ಪತ್ರೆಗೆ 2 crore rupees ಆಕ್ಸಿಜನ್ ಪ್ಲ್ಯಾಂಟನ್ನು ಕೊಟ್ಟು 2 KL ಹಾಕ್ಕೊಡ್ತಾರೆ. ಹಾಗಾಗಿ ಜಿಲ್ಲೆಯಲ್ಲಿ ಎಲ್ಲ ತಾಲೂಕು ಆಸ್ಪತ್ರೆ ಇನ್ನು ಆಕ್ಸಿಜನ್ ಪ್ಲ್ಯಾಂಟ್ ಇಟ್ಕೊಂಡಿರುತ್ತೆ. ಅದ್ರ ಜೊತೆ ಜೊತೆಗೆ ಆಕ್ಸಿಜನ್ ಕಾನ್ಸಂಟ್ರೇಟ್ಸ್ ಇಟ್ಕೊಂಡಿರ್ತೀವಿ. ಮುಂದೆ 3ನೇ ಹಂತದಲ್ಲಿ ಏನು ಕೋವಿಡ್ ಬರ್ಬೋದು ಅನ್ನೋ ಮಾತು ವ್ಯಾಪಕವಾಗಿ ಬಳಕೆಯಲ್ಲಿದೆ. ಇದನ್ನು ನಿಭಾಯಿಸಲಿಕ್ಕೆ ನಾವು ಜಿಲ್ಲಾಡಳಿತದ ವತಿಯಿಂದ ಎಲ್ಲ ಕ್ರಮಗಳನ್ನ ಈಗಲೇ ಆರಂಭ ಮಾಡಿದ್ದೀವಿ. ಪ್ರತಿ PH ಹಳ್ಳಿಗಳಲ್ಲಿರುವ ಆಸ್ಪತ್ರೆಗಳು ಕೂಡ ಆಕ್ಸಿಜನ್ ಲಭ್ಯ ಆಗೋಣ ಮಾಡಬೇಕು ಅಂತೇಳಿ ತೀರ್ಮಾನ ಮಾಡಿದ್ದೀವಿ. ಆಕ್ಸಿಜನ್ ಕಾನ್ಸಂಟ್ರೇಟ್ ಜಾಸ್ತಿ ಇರೋದ್ರಿಂದ PHCಗಳಿಗೂ ಕೂಡ ನಾವು ಕಾನ್ಸಂಟ್ರೇಟ್ಸ್ನ ಕೊಡಬೇಕು. ಇಡೀ ವ್ಯವಸ್ಥೆನ ವಿಕೇಂದ್ರೀಕರಣ ಮಾಡಿ ತುಮಕೂರು ನಗರದ ಮೇಲೆ ಒತ್ತಡ ಕಡಿಮೆ ಮಾಡಬೇಕು ಅಂತೇಳಿ ನಾವು ತೀರ್ಮಾನ ತಗೊಂಡಿದ್ದೀವಿ. ಅದಕ್ಕೆ ನಾವೆಲ್ಲ ಕೈ ಜೋಡಿಸಿ ನಮ್ಮ ಸಮಸ್ಯೆನ ಭಾರನ ಅಗ್ರ ಮಾಡೋದಕ್ಕೆ ನಿಮಗೆಲ್ಲರಿಗೂ ನಾನು ಆಭಾರಿ ಅಂತ ಹೇಳ್ತಾ ದೊಡ್ಡ ಮನಸ್ಸಿಗೆ ಉಳಿಲಿ. ಒಳ್ಳೊಳ್ಳೆ ಕೆಲಸಗಳು ಮಾಡುವಂಥ ಭಾವನೆ ಬರುವಂಥ ನಿಮಗೆ ಕೊಡುಗೆ ಅಂತೇಳಿ ಅಪೇಕ್ಷಿಸಿ ಮಾನ್ಯ ಹೆಚ್ಚು